ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಈ ಪುಟ್ಟ ಬಾಲಕ ಇಲ್ಲಿಯವರೆಗೂ ಬಂದಿದ್ದಾನೆಂದರೆ ಅವನಿಗೆ ಎಷ್ಟು ಧೈರ್ಯವಿರಬೇಕು. ಸೂರ್ಯದೇವ, ತಪ್ಪು ಭಾವಿಸಬೇಡಿ. ಆ ನಾರದರು ಹೇಳಿದ ವಾನರ ಬಾಲಕ ಇವನೇ ಇರಬಹುದೇನೋ. ನೀನು ಮಾಡಬಹುದಾದ ಒಂದು ಸಣ್ಣ ಪ್ರಯತ್ನದಿಂದ ಇದು ಸಾಧ್ಯವಾಗುತ್ತದೆ. ನಿಮ್ಮ ರಕ್ಷಣೆಗಾಗಿ ಆ ರುದ್ರಾಂಶವನ್ನು ನೀನು ಪ್ರಾರ್ಥಿಸಬೇಕು ಅಷ್ಟೇ. ಹಾ ಅರುಣ, ನಿನ್ನ ಮಾತು ನಿಜವಿರಬೇಕು. ಹೇ ದೇವಋಷಿ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಉಳಿತಾಗಲಿ ಜಾಂಬವಂತ, ನೀನೇನು ಇತ್ತ ಕಡೆ? ಸರಿಯಾದ ಸಮಯದಲ್ಲಿ ಭೇಟಿಯಾಗಿದ್ದೀರಿ. ಕೇಸರಿ ನಂದನ ವಿಚಾರವಾಗಿ ತಿಳಿಯಲು ನಿಮಗಿಂತ ಸಮರ್ಥರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಹೇಳಿ ಋಷಿವರ, ಅಂಜನ ಪುತ್ರ ಎಲ್ಲಿದ್ದಾನೆ, ಹೇಗಿದ್ದಾನೆ? ನಾರದರ ಮಾತು ಸುಳ್ಳಲ್ಲ, ಅಂಜನಾ ಪುತ್ರ ಅಸಾಮಾನ್ಯನೇ ಸರಿ. 8 ಗ್ರಹಗಳನ್ನು ದಾಟಿ ಇಲ್ಲಿಯವರೆಗೆ ಬಂದಿದ್ದಾನೆಂದರೆ ಪರಮಾದ್ಭುತ ಶಕ್ತಿಶಾಲಿಯೇ ಆಗಿರುತ್ತಾನೆ. ನನ್ನ ಮಾರ್ಗದಲ್ಲಿ ಮತ್ತೆ ಯಾರು ಅಡ್ಡ ಬರುವುದಿಲ್ಲ ಎಂದುಕೊಂಡಿದ್ದೆ. ನೀನು ಬಂದೆಯಾ? ಸರಿ, ಏನು ಹೇಳು, ನನ್ನಿಂದ ನಿನಗೆ ಏನು ಆಗಬೇಕು? ವ್ಯರ್ಥ ಕಾಲಹರಣ ಮಾಡಲು ನನಗೆ ಸಮಯವಿಲ್ಲ. ಏನಂದೇ, ವ್ಯರ್ಥ ಕಾಲಹರಣಕ್ಕೆ ಸಮಯವಿಲ್ಲವೇ? ಹೌದು, ನಿನಗೆ ಇನ್ನು ಕ್ಷಣಕಾಲವೂ ಸಮಯವಿಲ್ಲ. ಸಾವು ನಿನ್ನ ಎದುರಲ್ಲೇ ಇದೆ. ಸಾವಿನ ಮಾತು ಆಮೇಲೆ ಇರಲಿ, ಮೊದಲು ಹೇಳು, ನೀನು ಯಾರು? ನಾನು ಮಹಾನ್ ರಾಕ್ಷಸ ಉಷ್ಟ್ರಕ. ಈ ಸೂರ್ಯಲೋಕ ನನ್ನ ವಶದಲ್ಲಿದೆ. ಆ ಸೂರ್ಯನನ್ನೇ ನನ್ನ ಬಂಧನದಲ್ಲಿ ಇರಿಸಿಕೊಂಡಿದ್ದೇನೆ. ಹೀಗಿರುವಾಗ ನೀನು? ಓ, ಹಾಗಿದ್ದರೆ ಇಲ್ಲಿನ ಕೆಲಸ ಶೀಘ್ರವಾಗಿ ಮುಗಿಸಿ ಮುಂದೆ ಹೋಗಬೇಕು. ಏನಂದೆ, ಅಂಜನಾ, ಸಮಾಧಾನ, ಎಲ್ಲವೂ ಒಳ್ಳೆಯದೇ ಆಗುವುದು. ನಮ್ಮ ಪುತ್ರನನ್ನು ಹುಡುಕಲು ಜಾಂಬವಂತನು ಆಕಾಶ ಮಾರ್ಗದಲ್ಲಿ ಸಾಗಿದ್ದಾನೆ. ಎಲ್ಲವೂ ಒಳ್ಳೆಯದೇ ಆಗುವುದು ಅಂಜನಾ, ಧೈರ್ಯವಾಗಿರು. ನಮ್ಮ ಪುತ್ರ ಯಾವುದೇ ಅಪಾಯದಲ್ಲಿ ಸಿಗದಿದ್ದರೆ ಸಾಕು.
ನನ್ನ ಸಹನೆಯ ಪರೀಕ್ಷೆ ನಡೆಯುತ್ತಿದೆ. ದಯಮಾಡಿ ಇಲ್ಲಿಂದ ಹೊರಟು ಹೋಗಿ. ನಾನು ಆ ಹಣ್ಣನ್ನು ತಿನ್ನಬೇಕು. ಆ ಹಣ್ಣು? ಎಚ್ಚರ ಬಾಲಕ, ಅದು ನಮ್ಮ ಸ್ವತ್ತು. ಅದನ್ನು ತಿನ್ನುವ ಹಕ್ಕಿರುವುದು ನಮಗೆ ಸರಿ. ನಾನು ತಿನ್ನುತ್ತೇನೆ. ನೀನು ತಿನ್ನುತ್ತೀಯೇ? ನಾನೊಬ್ಬ ಚಿಕ್ಕ ಹುಡುಗ, ಹಸಿದು ಬಂದಿದ್ದೇನೆ. ನಾನು ಹೇಳುತ್ತಿರುವುದು ಅರ್ಥವಾಯಿತಲ್ಲವೇ? ಸರಿ, ಇಲ್ಲಿಂದ. ಅದಾಗದು. ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೊರಟು ಹೋಗು. ಇದು ನನ್ನ ಸ್ವತ್ತು. ಸಮಯ ಬಂದಾಗ ನಾನದನ್ನು ತಿನ್ನುತ್ತೇನೆ. ಈ ಹಣ್ಣನ್ನು ತಿನ್ನುವ ಸಮಯ ನನಗೆ ಎದುರಾಗಿದೆ. ಈ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ. ನನಗೆ ಅಡ್ಡಪಡಿಸಬೇಡ, ಇಲ್ಲಿಂದ ಹೊರಟು ಹೋಗು. ನಾವೇಕೆ ಹೋಗಬೇಕು? ಹೋಗಬೇಕಾದವನು ನೀನು. ಓ, ಹಾಗೋ. ಸರಿ, ಹಾಗಿದ್ದರೆ ನಾನೇ ನಿಮ್ಮನ್ನು ಕಳಿಸುತ್ತೇನೆ. ಆಹಾ, ಈ ಬಾಲಕ ಅವಿಶ್ವಾಸನೀಯನಿದ್ದಾನೆ. ಈ ಬಾಲಕ ಯಾರೆಂದು ನಾನು ತಿಳಿದುಕೊಳ್ಳಲೇಬೇಕು. ಸುಮನ ಕೇಸರಿ ನಂದನ ತೇಜಸ ರಾಮ ಮಹಾಜಗವಂದ ರಾಮ ದೂತ ಅತುಲಿತ ಬಲಧಾಮ ಅಂದರೆ ಪವನಂತ ನಾಮ ತೋರಿ ನಿಂತೋನೆ ಭವ ಭಯವಾನಿ ಗುಬಾ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜೀಗಿದೆ ಕಡಲ ಪರೀಕ್ಷಾಕಾಲ. ದೇವಾದಿದೇವ ಮಹಾದೇವನು ನನ್ನ ಅಹಂಕಾರವನ್ನು ಅಳಿಸಿ ಹಾಕಲು ಆಡಿದ ನಾಟಕ. ಈ ವಿಧಿ ಲೀಲೆಯನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಇದನ್ನು ವಿರೋಧಿಸಿದರೆ ನಾನು ಮೂರ್ಖನಾಗುತ್ತೇನೆ. ಇದರ ಪರಿಣಾಮ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನೀಗ ಅಂಜನಾ ಪುತ್ರನ ಹಸಿವು ನೀಗಿಸಲು ಹಣ್ಣಾಗಲೇಬೇಕು. ಹೌದು, ಅವನಿಗಾಗಿ ನಾನು ಹಣ್ಣಾಗಲೇಬೇಕು.
ಲೋಕದಲ್ಲಿ ಕತ್ತಲು ಕವಿದಿದೆ ಅಲ್ಲ, ಇದೇನು ಆಶ್ಚರ್ಯ?
ಯಾವುದು ಯಾವುದು ಕಾಣುತ್ತಿಲ್ಲವಲ್ಲ. ಈ ಕತ್ತಲು ಪುತ್ರ ರಾವಣನ ಅನುಷ್ಠಾನದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತದೋ. ಯಾರು 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 ನನ್ನ ಅನುಷ್ಠಾನಕ್ಕೆ ಭಂಗ ತಂದವರು? ಈ ಧೈರ್ಯ ಹೇಗೆ ಬಂತು? ಹೇಗೆ ಬಂತು ಈ ಧೈರ್ಯ? ಏನಾಗುತ್ತಿದೆ ಇಲ್ಲಿ? ಏ ತ್ರಿಲೋಕಾಧಿಪತಿ ಲಂಕಾಧೀಶ ರಾವಣೇಶ್ವರ, ಈಗ ಸಮಯ ಒಟ್ಟಾರೆಯಾಗಿ ನಿನಗೆ ವಿರುದ್ಧವಾಗಿದೆ. ಗ್ರಹಗಳನ್ನು ಬಂಧಿಸಲು ನೀವು ನೇಮಿಸಿರುವ ಎಲ್ಲ ಭಯಂಕರ ರಾಕ್ಷಸರುಗಳನ್ನು ಆ ಮರ್ಕಟ ಬಾಲಕನು ಬಂದಿದ್ದಾನೆ. ಎಲ್ಲ ಗ್ರಹಾಧಿಪತಿಗಳನ್ನು ನಿಮ್ಮ ಸೆರೆಯಿಂದ ಬಿಡಿಸಿ ಮುಕ್ತಗೊಳಿಸಿದ್ದಾನೆ. ಏನು ಹೇಳುತ್ತಿದ್ದೀಯೇ ಕಾಲನೇಮಿ? ಕ್ಷಮಿಸಿ ಪ್ರಭು, ನನ್ನದೇನು ತಪ್ಪಿಲ್ಲ. ಅವನನ್ನು ತಡೆಯಲು ನಾನು ಎಲ್ಲ ಶ್ರಮ ವಹಿಸಿದೆ, ಆದರೆ ಸಾಧ್ಯವಾಗಲಿಲ್ಲ. ನಿಮ್ಮ ಮಾತುಶ್ರೀ ಕೈಕಸೆಯವರು ತಮ್ಮೆಲ್ಲ ಮಾಯಾಶಕ್ತಿಯನ್ನು ಪ್ರಯೋಗಿಸಿ ಅವನನ್ನು ಮುಗಿಸಲು ಪ್ರಯತ್ನಿಸಿದರು, ಅವರಿಗೂ ಯಶಸ್ಸು ಸಿಗಲಿಲ್ಲ. ಆ ಮರ್ಕಟ ಬಾಲಕ ಎಲ್ಲರನ್ನೂ ಮೀರಿ ಮುಂದುವರೆದು ಬಿಟ್ಟ, ಅವರಿಗೂ ಯಶಸ್ಸು ಸಿಗಲಿಲ್ಲ. ಆ ಮರ್ಕಟ ಬಾಲಕ ಎಲ್ಲರನ್ನೂ ಮೀರಿ ಮುಂದುವರೆದು ಬಿಟ್ಟ. ನಾನು ಯಾರು? ತ್ರಿಲೋಕಾಧಿಪತಿ ಬ್ರಹ್ಮನನ್ನೇ ಮೆಚ್ಚಿಸಿ ಅಮರತ್ವವನ್ನು ಪಡೆದ ಲಂಕಾಧೀಶ ರಾವಣ. ಹೇ ಮರ್ಕಟ ಕೀಟವೇ, ಗ್ರಹಗಳನ್ನು ಬಂಧನದಿಂದ ಮುಕ್ತಗೊಳಿಸಿದ್ದಲ್ಲದೆ ನನ್ನ ತಾಂತ್ರಿಕ ಅನುಷ್ಠಾನವನ್ನು ಭಂಗಪಡಿಸಿದೆಯಾ? ಈ ದಶಕಂಠನಿಗೆ ಸವಾಲಾಗಿ ಮುಂದೆ ಹೋದೆಯಾ? ಯಾರು ಯಾರು ನಿನಗೆ ಈ ಬಲ ತುಂಬಿದವರು? ಅದೆಷ್ಟೋ ವರ್ಷದ ಧ್ಯಾನ ತಪ ಅನುಷ್ಠಾನದ ಬಲದಿಂದ ಆ ಗ್ರಹಗಳನ್ನು ಕೈವಶ ಪಡಿಸಿಕೊಂಡಿದ್ದೆ. ಸುಗಮಾನು